ವಿರಾಮದ ನಂತರ ಆಯುಷ್ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ಡಾಕ್ಟರ್ಸ್ ಹತ್ರ ಈ ಪೇಷಂಟ್ಸ್ ಒಬ್ಬರು ಯಾರು ಹೋದ್ರಂತೆ, ಅವ್ರು ಕೇಳ್ತಾ ಇದ್ರಂತೆ, ನಿಮಗೆ ಮದ್ಯನೂ ಇಷ್ಟ ಮದುನೂ ಇಷ್ಟ, ಇವೆರಡನ್ನೂ ಬಿಡೋಕ್ಕಾಗಲ್ಲ, ಅಕ್ಕಿ ಮೇಲೂ ಮೋಹ, ನೆಂಟರ ಮೇಲೂ ಮೋಹ, ಸೊ ಹಾಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು, ನಾನು ತುಂಬ ಪಾರ್ಟೀಸ್ ಮಾಡೋದು ಜಾಸ್ತಿ, ಹಾಗಾಗಿ ನಾನು ಡ್ರಿಂಕ್ಸ್ ಮಾಡಿದ್ರೆ ಅಪ್ಪ ಅಮ್ಮಗೆ ಆಲ್ರೆಡಿ ಡಯಾಬಿಟೀಸ್ ಇದೆ, ನನಗೂ ಬರುತ್ತಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ. ಸೊ ಅದೇ ಪ್ರಶ್ನೆಗೆ ನಿಮ್ಮಲ್ಲಿ ಏನು ಉತ್ತರ ಇದೆ? ಮಧ್ಯದಲ್ಲಿ ಯಾವಾಗಾದ್ರೂ ಒಂದ್ಸಲ ತಗೊಂಡ್ರೆ ಓಕೆ, ಮಧ್ಯಾಹ್ನ ಯಾವಾಗ್ಲೂ ಮಧ್ಯದಲ್ಲಿ ಇದ್ರೆ ತೊಂದರೆ ಮಾಡುತ್ತೆ. ಸೊ ಆಕ್ಚುಲಿ ಆಲ್ಕೋಹಾಲ್ ನಾಟ್ ಗುಡ್ ಫಾರ್ ಡಯಾಬಿಟಿಕ್ ಪೀಪಲ್, 100% ಬಂದಿರೋರ್ಗ್ ಬೇಡ, ಬಂದಿರೋರ್ಗೂ ಬೇಡ, ಬರದೇ ಇರೋರು ತಗೊಳ್ಬಾರ್ದು. ಬಟ್ ಈಗ ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀನಿ, ನಂಗೆ ಪಾರ್ಟಿ ಜಾಸ್ತಿ ಇದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ನೀವು ಹೋಗಿ ತಗೊಳ್ತೀರಾ ತಗೊಳ್ಳಿ, ಮತ್ತೆ ಅದ ತೊಂದರೆ ಅನುಭವಿಸ್ಲೇಬೇಕಾಗುತ್ತೆ. ಮದ್ಯ ಇಸ್ ಕಂಪ್ಲೀಟ್ಲಿ ಬ್ಯಾನ್ ಫಾರ್ ಡಯಾಬಿಟಿಸ್. ಓಕೆ, ಸೊ ತಗೊಳ್ಳೇಬಾರ್ದು. ಯಾಕೆ ಅಂದರೆ ಆಲ್ಕೋಹಾಲ್ನಲ್ಲಿರುವಂಥ ಕಂಟೆಂಟ್ಸ್ ನಿಮ್ಮ ಪ್ಯಾನ್ಕ್ರಿಯಾಸ್ ಮೇಲೆ ತುಂಬ ಡೈರೆಕ್ಟಾಗಿ ಎಫೆಕ್ಟ್ ಮಾಡುತ್ತೆ. ಸೊ ಒಂದ್ಸರಿ ಪ್ಯಾನ್ಕ್ರಿಯಾಸ್ ಹಾಳಾದರೆ ಅದರಲ್ಲಿರುವಂಥ ಐಲೆಟ್ಸ್ ಆಫ್ ಲ್ಯಾಂಗರ್ಹಾನ್ಸ್ ಅಂತ ಒಂದು ಸೆಲ್ಸ್ ಇದೆ, ಅದರಿಂದನೇ ಇನ್ಸುಲಿನ್ ರಿಲೀಸ್ ಆಗೋದು. ಡೆಫಿನೆಟ್ಟಾಗಿ ಇನ್ಸುಲಿನ್ ರಿಲೀಸ್ ಆಗೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ. ಒಂದ್ಸಲ ಇನ್ಸುಲಿನ್ ರಿಲೀಸ್ ಆಗೋದ್ರಲ್ಲಿ ವ್ಯತ್ಯಾಸ ಆದರೆ ಡೆಫಿನೆಟ್ಟಾಗಿ ನಿಮ್ಮ ಡಯಾಬಿಟಿಸ್ ಮತ್ತೆ ಕಂಟ್ರೋಲ್ ಸಿಗಲ್ಲ, ಅಥವಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಮೇಡಮ್, ನಾವು ಬಿಂದು ಅಂತ ದೇವನಹಳ್ಳಿಯಿಂದ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ನಮ್ಮ ಡಾಕ್ಟರ್ ಕೇಳಬಹುದು. ಹೇಳಿ. ಹಲೋ ಹೇಳಿ ಮಾ. ಹಲೋ ಡಾಕ್ಟರ್, ನನ್ನ ಮಗ 7 ಇಯರ್ಸ್ ಈಗ. ಅವ್ನು ಟೈಪ್ 1 ಡಯಾಬಿಟಿಸ್ ಬಂದಿದೆ ಡಾಕ್ಟರ್. 7 ವರ್ಷನಾ? ಹಾಂ, 7 ವರ್ಷ. ಓಕೆ, ಸೊ ಬಂದಾಗಿದೆ, ಅದರ ಬಗ್ಗೆ ಬಂದಾಗಿದೆ. ಹೌದು, ಬಂದಾಗಿದೆ. ಈಗ ಇನ್ಸುಲಿನ್ ಕೊಡ್ತಾ ಇದೀವಿ ನಾವು 1 ಇಯರ್ಯಿಂದ. ಹಾಂ, ಹೆಚ್ಚು ಯೋಚನೆ ಮಾಡಬೇಡಿ. ಫಸ್ಟ್ ನೀವು ಪೇರೆಂಟ್ಸ್ ಆಗಿರೋರು, 7 ವರ್ಷ ಮಗುಗೆ ಅಂತ ಹೇಳ್ತೀರಾ, ಪೇರೆಂಟ್ಸ್ ಆಗಿರೋರು ತುಂಬ ಸ್ಟ್ರಾಂಗ್ ಆಗಿರಬೇಕು. ಈಗ ಅದು ಯಾಕೆ ಬಂತು ಏನು ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಟೈಪ್ 1 ಡಯಾಬಿಟಿಸ್ ಇರೋದ್ರಿಂದ ಅದಕ್ಕೆ ಇನ್ಸುಲಿನ್ ಕೊಡ್ತಾ ಇದ್ದಾರೆ. ಬಟ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಏನಾದರೂ ಆಯುರ್ವೇದಿಕ್ ಕಡೆಯಿಂದ ಸ್ವಲ್ಪ ಟ್ರೀಟ್ಮೆಂಟ್ಸ್ ಇದೆ, ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇದೆ, ಮತ್ತೆ ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಅದನ್ನ ಮಗು ಚಿಕ್ಕದಿರೋದ್ರಿಂದ ಅಟ್ ಪ್ರೆಸೆಂಟ್ ಎಷ್ಟು ಮಟ್ಟಿಗೆ ಮಾಡಿಸ್ಬೋದು, ಏನು ಮಾಡಿಸ್ಬೋದು ಅಂತ ಒಂದ್ಸಲ ಆಸ್ಪತ್ರೆಗೆ ಬಂದು ಡಿಸ್ಕಷನ್ ಮಾಡಿ. ಮತ್ತೆ ತುಂಬ ಟೈಮ್ ತೊಗೊಳುತ್ತೆ, ನೀವು ಕಂಟ್ರೋಲ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಫಸ್ಟ್ ಟೈಪ್ 1 ಡಯಾಬಿಟಿಸ್ ಇಂದ ಫಸ್ಟ್ ಕಂಟ್ರೋಲ್ ಮಾಡೋಣ ನಾವು, ಆಮೇಲೆ ಅದನ್ನ ನಾರ್ಮಲ್ಸಿ ತರೋಕ್ಕೆ ಯೋಚನೆ ಮಾಡೋಣ. ಸೊ ಅದರಿಂದ ಆದಷ್ಟು ಫಸ್ಟ್ ನೀವು ಪೇರೆಂಟ್ಸ್ ತುಂಬ ಸ್ಟ್ರಾಂಗ್ ಆಗಿದ್ದು ಅದನ್ನ ಅದಕ್ಕೆ ಮಗುಗೆ ಟ್ರೀಟ್ಮೆಂಟ್ ಮಾಡಿಸಿ, ಕಂಟ್ರೋಲ್ ಮಾಡಿಸಿ ಸಾಕು. ಬಟ್ ಆ ಮಗುಗೆ ಎಜುಕೇಟ್ ಮಾಡಬೇಕು ಏನು ತಿನ್ನಿಸ್ಬೇಕು ಏನು ತಿನ್ನಿಸ್ಬಾರ್ದು ಅಂತ. ಯಾಕಂದ್ರೆ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಏನು ತಿನ್ನಬೇಕಂತ ಅವ್ರಿಗೆ ಗೊತ್ತಿರಲ್ಲ, ಮತ್ತು ಮಕ್ಕಳಾದಂಥ ಸಿಹಿನ ಇಷ್ಟಪಡುವಂಥದ್ದು ಹೆಚ್ಚು ಮಕ್ಕಳು. ಸೊ ಅದರಿಂದ ಸ್ವಲ್ಪ ನೀವು ಅದನ್ನ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಟೈಪ್ 1 ಡಯಾಬಿಟಿಸ್ ಬಂದಿದೆ ಅಂದರೆ ಮಗುಗೆ ಲೈಫ್ ಲಾಂಗ್ ಹೆಚ್ಚಿನ ಹೆಚ್ಚು ಡಯಾಬಿಟಿಸ್ ಇದ್ದೇ ಇರುತ್ತೆ. ಸೊ ಅದರಿಂದ ಇನ್ಸುಲಿನ್ನ ಆದಷ್ಟು ಅವಾಯ್ಡ್ ಮಾಡಿಸೋಕ್ಕೆ ಪ್ರಯತ್ನ ಮಾಡೋದು ನಿಮ್ಮ ಕರ್ತವ್ಯ. ಈಗ ಆದಷ್ಟು ಅಟ್ಲೀಸ್ಟ್ ಅದನ್ನ ಇನ್ಸುಲಿನ್ನ ನಿಲ್ಲಿಸಿ ಓರಲ್ ಮೆಡಿಕೇಷನ್ಸ್ನ ಕನ್ವರ್ಟ್ ಮಾಡಿಸಿದ್ರೆ ಅದೇ ಒಂದು ದೊಡ್ಡ ನೀವು ಅಚೀವ್ಮೆಂಟ್ ನಿಮ್ಮ ಲೈಫ್ ಲಾಂಗ್, ನಿಮ್ಮ ಮಕ್ಕಳಿಗೆ ಕೊಡೋವಂಥ ಒಂದು ಗಿಫ್ಟ್. ಈಗ ಅದು ಡಯಾಬಿಟಿಸ್ ಬಂದಾಗಿದೆ, ಇನ್ಸುಲಿನ್ನ ಕೊಡೋದನ್ನ ನೀವು ಅವಾಯ್ಡ್ ಮಾಡಿಸೋಕ್ಕೆ ಪ್ರಯತ್ನ ಮಾಡಿಸಿ. ಇನ್ ದ ಫಾರ್ಮ್ ಆಫ್ ನೀವು ಫುಡ್ಡಲ್ಲಿ ಕಂಟ್ರೋಲ್ ಮಾಡಿಸ್ತೀರಾ, ಅಥವಾ ಎಕ್ಸಸೈಸ್ ಮಾಡಿಸ್ತೀರಾ, ಅಥವಾ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ಅವ್ರಿಗೆ ಕನ್ಸರ್ವೇಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್ಸ್ ಲೈಕ್ ಅನ್ನೋದೇ ನಾನು ಹೇಳಿದ್ನಲ್ಲ, ನಮ್ಮದರಲ್ಲಿ ವಿರೇಚನ ಅಂತ ಇದೆ, ಬಸ್ತಿ ಅಂತ ಇದೆ, ಈ ಥರದ ಟ್ರೀಟ್ಮೆಂಟ್ಸ್ಗಳನ್ನ ಕೊಡಿಸಿ, ಏನಾದರೂ ಇನ್ಸುಲಿನ್ನ ಕೊಡೋದನ್ನ ಅವಾಯ್ಡ್ ಮಾಡಿಸಿದ್ರೆ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಯು ಆರ್ ಗೋಯಿಂಗ್ ಟು ಡೂ ಇನ್ ಅವರ್ ಲೈಫ್ ಟೈಮ್. ನಿಮ್ಮ ಮಕ್ಕಳಿಗೆ ಅದೊಂದೇ ಗಿಫ್ಟ್ ಕೊಡೋದು, ಈಗ ಇನ್ಸುಲಿನ್ ಅವಾಯ್ಡ್ ಮಾಡಿಸಿ ಸಾಕು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ನಿಮ್ಮಲ್ಲಿ ಬಂದಾಗ ಈ ಪ್ರಶ್ನೆ ಕೇಳಿರ್ತಾರೆ, ನನಗೆ ಡಯಾಬಿಟಿಸ್ ಬಂದಿದೆ ಬಟ್ ಇದು ಇಮಿಡಿಯೇಟ್ ಕಂಟ್ರೋಲ್ ಆಗಬೇಕು ಅಥವಾ ಅದನ್ನು ಸ್ಟಾಪ್ ಮಾಡಬೇಕು, ಜೀವನ ಪರ್ಯಂತ ನನ್ನ ಔಷಧಿಗಳನ್ನ ಸೇವನೆ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂತ. ಸೊ ಅಂಥವ್ರಿಗೆ ನಾನು ಮೊದಲೇ ಹೇಳಿದೆ, ಡಯಾಬಿಟಿಸ್ ಈಸ್ ನಾಟ್ ಅ ಡಿಸೀಸ್, ಇಟ್ ಈಸ್ ಅನ್ ಡಿಸಾರ್ಡರ್ ಆಫ್ ದ ಮೆಟಬಲಿಸಮ್. ಸೊ ಇದರ ನಿಮ್ಮ ದೇಹದಲ್ಲಿರುವಂಥ ಗ್ಲುಕೋಸ್ ಅಂಶ ಹೆಚ್ಚು ಕಡಿಮೆ ಆಗೋದನ್ನ ಸರಿಯಾಗಿ ರೀತಿಯಲ್ಲಿ ಇಟ್ಕೊಂಡ್ರೆ ಆಯಿತು. ಇದು ಕಾಯಿಲೆ ಅಲ್ಲ, ಇದು ಕ್ಯೂರ್. ತುಂಬ ಸಲ ನಂಗೆ ಕ್ವೆಶನ್ ಕೇಳ್ತಾ, ಇದಕ್ಕೆ ಯಾವಾಗ ಕ್ಯೂರ್ ಆಗುತ್ತೆ, ನಾನು ಲೈಫ್ ಲಾಂಗ್ ಮೆಡಿಸಿನ್ಸ್ ತೊಗೊಳ್ಬೇಕಾ? ಸೊ ಇಟ್ ಈಸ್ ಕ್ಯೂರಬಲ್, ಕ್ಯೂರ್ ಅನ್ನೋದು ಪದಾರ್ಥನೇ ಬರಲ್ಲ ಇಲ್ಲಿ, ಬ್ಯಾಲೆನ್ಸ್ ಅನ್ನೋ ಪದ ಬರುತ್ತೆ. ಸೊ ನೀವು ಅದನ್ನ ಬ್ಯಾಲೆನ್ಸ್ ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್ ಅಚೀವ್ಮೆಂಟ್, ಅಥವಾ ಅದೇ ಬೆಸ್ಟ್ ಒಂದು ಟ್ರೀಟ್ಮೆಂಟ್ ಅದಕ್ಕೆ. ಸೊ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಯೋಚನೆ ಮಾಡಿ. ಎರಡನೇದಾಗಿ, ಇಷ್ಟೇ ದಿವಸದಲ್ಲಿ ಕಂಟ್ರೋಲ್ ಆಗುತ್ತೆ ಇಷ್ಟೇ ದಿವಸ ಅಂತ ಎಕ್ಸ್ಪೆಕ್ಟೇಷನ್ನೇ ಮಾಡಬೇಡಿ. ಅದು ಏನಿದ್ರೂ ನಿಮ್ಮ ಮೇಲೆ, ನಿಮ್ಮ ಹತ್ರ ಡಿಪೆಂಡೆನ್ಸ್ ಇರುತ್ತೆ. ನೀವು ಹೇಗೆ ನಿಮ್ಮ ಆಹಾರ ಪದ್ಧತಿಗಳನ್ನ ಚೇಂಜಸ್ ಮಾಡ್ಕೊಳ್ತೀರಾ, ಮಾಡ್ಯುಲೇಷನ್ ಮಾಡ್ಕೊಳ್ತೀರಾ, ನಿಮ್ಮ ವಿಹಾರ ಪದ್ಧತಿಗಳು ಅಂದರೆ ವ್ಯಾಯಾಮ ಇರ್ಬೋದು, ನಿದ್ರೆ ಇರ್ಬೋದು, ಅಥವಾ ಬ್ರಹ್ಮಚರ್ಯ ಇರ್ಬೋದು, ಅದನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅದ್ರ ತಕ್ಕಂಗೆ ನಿಮ್ಮದು ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ. ಅದು ಕಂಟ್ರೋಲ್ ಬಂದೇ ಬರುತ್ತೆ, ಬಟ್ ಅದನ್ನ ನೀವು ಪ್ರಯತ್ನ ಮಾಡಬೇಕು.
ಓಕೆ ಡಾಕ್ಟರ್, ಅಂದರೆ ನೀವು ಪ್ರೀವಿಯಸ್ಲಿ ನೀವು ಹೇಳ್ತಾ ಇದ್ರಿ ಅನಿದ್ರೆ ಅಂತ ಅಂದರೆ ಮಧ್ಯಾಹ್ನದ ಒಂದು ಸಮಯದಲ್ಲಿ ಮಲಗೋದು ಕೂಡ ಡಯಾಬಿಟಿಸ್ ಕಾರಣ ಆಗ್ಬೋದು ಅಂತ. ಸೊ ಅನಿದ್ರೆ ಅನ್ನೋದು ಸೂಕ್ತ ಅಲ್ಲ ಅಂತ ಹೇಳಿ. ಏನಂದ್ರೆ ಆಯುರ್ವೇದ ಪ್ರಕಾರ ದಿವಾ ಸ್ವಪ್ನ ಅಂತ ಹೇಳ್ತೀವಿ. ದಿವಾ ಅಂತಂದ್ರೆ ಹಗಲು, ಸ್ವಪ್ನ ಅಂತಂದ್ರೆ ಆಕ್ಚುಲಿ ಇಟ್ಸ್ ಅ ಸಿನಾನಿಮ್ ಆಫ್ ನಿದ್ರಾ. ಓಕೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಕಫ ಉತ್ಕ್ಲೇಶ ಆಗುತ್ತೆ. ನಾವು ಆಯುರ್ವೇದ ಅಂದರೆ ವಾತ ಪಿತ್ತ ಕಫ, ಇವು ಮೂರು ಆಯುರ್ವೇದ ಮೂಲ ಸ್ತಂಭಗಳು. ಸೊ ಇವನ್ನ ನಾವು ಬ್ಯಾಲೆನ್ಸ್ ಮಾಡಿದಾಗ ಕಾಯಿಲೆಗಳು ಬರೋದು ಅವಾಯ್ಡ್ ಆಗುತ್ತೆ. ಸೊ ಇದು ಕಫಜ ವ್ಯಾಧಿ, ಒಂದು ಕಫ ಮತ್ತು ವಾತದಿಂದ ಬರುವಂಥ ಒಂದು ಕಾಯಿಲೆ ಇದು. ಸೊ ನಾವು ಹೆಚ್ಚು ನಾವು ಹಗಲೊತ್ತಲ್ಲಿ ನಿದ್ರೆ ಮಾಡೋದ್ರಿಂದ ಕಫನ ಡಿಸ್ಟರ್ಬ್ ಮಾಡ್ತೀವಿ ಅಥವಾ ಉತ್ಕ್ಲೇಶ ಮಾಡ್ತೀವಿ. ಉತ್ಕ್ಲೇಶ ಅಂದರೆ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ಯಾವಾಗ ಕಫ ಉತ್ಕ್ಲೇಶ ಆಗುತ್ತೆ ಆವಾಗ ಕಫದಿಂದ ಬಂದಿರುವಂಥ ಯಾವುದೇ ವ್ಯಾಧಿಗಳೂ ಕೂಡ ಉತ್ಕ್ಲೇಶ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇಂಡೈರೆಕ್ಟಾಗಿ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಕಫ ಇನ್ ದ ಬಾಡಿ ಮತ್ತು ವಾತನ ಡಿಸ್ಟರ್ಬ್ ಮಾಡ್ತಾ ಹೋಗ್ತೀವಿ. ವಾತ ಇಸ್ ಒನ್ ಆಫ್ ದ ಪ್ರೈಮ್ ಫ್ಯಾಕ್ಟರ್ ಆಫ್ ದ ಬಾಡಿ. ಕಫ ಮತ್ತು ಪಿತ್ತನ ಬ್ಯಾಲೆನ್ಸ್ ಮಾಡೋಕ್ಕೆ ವಾತ ಬೇಕೇ ಬೇಕು. ವಾತ ಒಂದ್ಸಲ ಹಾಳಾದ್ರೆ ಕಫ ಮತ್ತು ಪಿತ್ತ ಡೆಫಿನೆಟ್ ಆಗಿ ಹಾಳಾಗುತ್ತೆ. ಸರಿ, ಅದರಿಂದ ಮಧ್ಯಾಹ್ನದಲ್ಲಿ ನಿದ್ದೆ ಮಾಡಬಾರ್ದು ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಫೈನಲಿ ಅಂದರೆ ನಮ್ಮ ಈ ಡಯಾಬಿಟಿಸ್ಗೆ ಒಂದು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದ್ದೇ ಇರಬೇಕಲ್ವಾ? ಫುಡ್ ಹ್ಯಾಬಿಟ್ಸ್ ಆಗ್ಬೋದು ಅಥವಾ ಎಕ್ಸಸೈಸ್ ಆಗ್ಬೋದು, ಯಾವ ರೀತಿ ಮಾಡಬೇಕಾಗುತ್ತೆ? ಸೊ ಮೊದಲನೇದಾಗಿ ಆಹಾರ, ಆಹಾರದಲ್ಲಿ ನಾನು ಆಗಲೇ ಹೇಳಿದಾಗೆ ಬ್ರೇಕ್ಫಾಸ್ಟ್ ಶುಡ್ ಬಿ ಹೈ, ಹಾಫ್ ಆಫ್ ದ ಬ್ರೇಕ್ಫಾಸ್ಟ್ ಶುಡ್ ಬಿ ಯುವರ್ ಲಂಚ್, ಒನ್ ಫೋರ್ತ್ ಆಫ್ ಬ್ರೇಕ್ಫಾಸ್ಟ್ ಶುಡ್ ಬಿ ಯುವರ್ ಡಿನ್ನರ್. ಸೊ ಅರ್ಧ ಭಾಗದಷ್ಟು ತಿಂಡಿಯ ಅರ್ಧ ಭಾಗ ನಿಮ್ಮ ಮಧ್ಯಾಹ್ನ ಊಟ ಇರಬೇಕು. ಕಾಲು ಭಾಗ ಅಂದರೆ ನೀವು ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಒಂದು ಚಪಾತಿ ತಿಂದರೆ ರಾತ್ರಿ ಊಟದಲ್ಲಿ ಓನ್ಲಿ ಒನ್ ಫೋರ್ತ್ ಆಫ್ ಚಪಾತಿ ನೀವು ತಿನ್ನಬೇಕು. ಏನು ಸರ್, ಅದು ಚೂರು ಪೀಸ್ ತಿನ್ಬೇಕಾಗುತ್ತೆ, ಅದಕ್ಕೆ ಚೆನ್ನಾಗಿ ತಿನ್ನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾವು. ಸೊ ಒಂದು ಆಹಾರದಲ್ಲಿ ಮತ್ತು ಹಿತವಾದ ಮತ್ತು ಮಿತವಾದ ಆಹಾರ. ಓಕೆ. ಮತ್ತು ಯಾವುದೇ ಕಾರಣಕ್ಕೂ ನೀವು ಹಿತವಾದ ಮತ್ತು ಮಿತವಾದ ಆಹಾರ ಸೇವಿಸಿದಾಗ ಅದೇ ರೀತಿಯಾಗಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ನು ಕೂಡ ಇಂಪ್ರೂವ್ ಮಾಡ್ಕೋಬೇಕು. ಒಳ್ಳೆ ರೀತಿಯಲ್ಲಿ ವಾಕ್ ಮಾಡಿ, ಒಳ್ಳೆ ಗಾಳಿ ಸೇವನೆ ಮಾಡಿ, ಅದ್ರ ಜೊತೆಗೆ ಒಳ್ಳೆ ನಿದ್ರೆ ಮಾಡಿ, ಈ ಮೂರನ್ನ ಮಾಡಿದಾಗ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಬೋದು. ಓಕೆ ಡಾಕ್ಟರ್. ಸೊ ಹಾಗಂತ ಈಗ ಕೆಲವೊಬ್ಬರು ಸರಿ ಏನು ಹೇಳ್ತಾರೆ ಅಂತಂದರೆ, ಆಫೀಸ್ಗೆ ಹೋಗುವಂಥ ಒಂದು ಗಲ್ಲಿಬಿಲಿಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಮಾಡೋಕ್ಕಾಗಲ್ಲ, ಸ್ಕಿಪ್ ಮಾಡಿರ್ತಾರೆ. ಇನ್ನು ಮಧ್ಯಾಹ್ನ ಲಂಚು ಅಂದರೆ ಆಫೀಸಲ್ಲಿ ಆ ಕೆಲಸದ ಒತ್ತಡದ ನಡುವೆ ಕೂಡ ಮರ್ತೋಗಿರ್ತಾರೆ. ಅವ್ರಿಗೆ ಟೈಮ್ ಸಿಗೋದೇ ನೈಟಲ್ಲಿ. ಸೊ ಹಾಗಾಗಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ಒಳ್ಳೆ ಡಿನ್ನರ್ ಅವರು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಏನಂತ ನಿಮ್ಮ ಕಿವಿ ಮಾತು? ಆಯಿತು, ಡಿನ್ನರ್ ನೀವು ಒಳ್ಳೆಯದೇ ಎಂಜಾಯ್ ಮಾಡಿ, ಬಟ್ 8 ಗಂಟೆ ಒಳಗೆ ಮಾಡಿ. ನೀವು ಲೇಟ್ ಎಷ್ಟು ಡಿನ್ನರ್ ಮಾಡ್ತೀರಾ ಅಷ್ಟು ಲೇಟಾಗಿ ಮಲಗಬೇಕಾಗುತ್ತೆ. ಎಷ್ಟು ಲೇಟಾಗಿ ಮಲಗ್ತೀರಾ ಅಷ್ಟು ನಿದ್ರೆ ಕಮ್ಮಿ ಆಗುತ್ತೆ ನಿಮಗೆ. ರಾತ್ರಿ ನಿದ್ದೆ ಕಮ್ಮಿ ಮಾಡೋಷ್ಟು ಡೇ ನಿಮಗೆ ವೀಕ್ ಆಗುತ್ತೆ. ಸೊ ಆದಷ್ಟು ನಿಮ್ಮ ಡಿನ್ನರ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ ಮಾಡಿ, ಬಟ್ ಬಿಫೋರ್ 8 ಅಥವಾ 8:30 ಮ್ಯಾಕ್ಸಿಮಮ್ ಅಷ್ಟೊಳಗೆ ನಿಮ್ಮ ಡಿನ್ನರ್ ಮುಗಿದಿರಬೇಕು. ಸೊ ಅಟ್ಲೀಸ್ಟ್ 10:30-11 o'clock ಒಳಗೆ ನೀವು ಮಲಗಬೇಕು. ಮಲಗಿದ್ರೆ ಅಟ್ಲೀಸ್ಟ್ 5:30 ನೀವು ಎದ್ದೇಳ್ಬೋದು. ಇಲ್ಲ ಅಂದ್ರೆ ನೀವು ತಗೊಂಡಿರೋ ರಾತ್ರಿ ತಗೊಂಡಿರೋ ಭೋಜನದ ಅಂದ್ರೆ ಆಹಾರದ ಜೀರ್ಣನೆ ಆಗಿರಲ್ಲ ನೀವು ಮಲಗಿ ಬೆಳಗ್ಗೆ ಎದ್ದೇಳುವಾಗ, ನೀವು ಯಾಕಂದ್ರೆ ಹೆವಿ ತಗೊಂಡಿರ್ತೀರಿ, ಜೀರ್ಣ ಆಗಿರಲ್ಲ. ಸೊ ದಟ್ ವಿಲ್ ಬಿಕಮ್ ಅ ಟಾಕ್ಸಿನ್ ಅಥವಾ ವಿಷ ಆಹಾರ ಆಗುತ್ತೆ ನಿಮಗೆ ನೆಕ್ಸ್ಟ್ ಡೇಗೆ. ವಿಷ ಆಹಾರ ಆದರೂ ಕೂಡ ನೆಕ್ಸ್ಟ್ ನಿಮಗೆ ನಿಮ್ಮ ರಕ್ತದಲ್ಲಿ ವ್ಯತ್ಯಾಸ ಆಗುತ್ತೆ, ಮೆಟಾಬಲಿಸಮ್ ಡಿಸಾರ್ಡರ್ ಡೆವಲಪ್ ಆಗುತ್ತೆ, ಮೆಟಾಬಲಿಸಮ್ ವ್ಯತ್ಯಾಸ ಆಗುತ್ತೆ. ಸೊ ಹಂಗೆ ಒಂದು ಚೈನ್ ಲಿಂಕ್ ಅದು. ಸೊ ಅದಕ್ಕೆ ಆದಷ್ಟು ರಾತ್ರಿ ಆಹಾರ ಮಿತವಾಗಿರಲಿ, ಹಿತವಾಗಿರಲಿ, ಈಸಿ ಟು ಡೈಜೆಸ್ಟ್ ಇರಲಿ, ಆಮೇಲೆ ಕ್ವಾಂಟಿಟಿ ವೈಸ್ ಕಡಿಮೆ ಇರಲಿ, ದೆನ್ ದಟ್ ವಿಲ್ ಹೆಲ್ಪ್ ಯು. ಓಕೆ ಡಾಕ್ಟರ್, ಅಂದರೆ ಬಂದಿರೋ ಡಯಾಬಿಟಿಸ್ ಬೇಡ ಅನ್ನೋರಿಗೆ, ಈಗ ಬರಬಾರ್ದು ಡಯಾಬಿಟಿಸ್ ಅಂತ ತಡೆಗಟ್ಟಬೇಕು ಅಂತ ಇರೋರಿಗೆ ನಿಮ್ಮ ಒಂದು ಕಿವಿ ಮಾತು? ಒಂದು, ಖುಷಿಯಿಂದ ಇರಿ. ಓಕೆ. ಆಹಾರನ ಎಂಜಾಯ್ ಮಾಡಿ, ಬಟ್ ರೆಸ್ಟ್ರಿಕ್ಟೆಡ್ ಫುಡ್ ತಗೊಳ್ಳಿ. ಫೈನ್. ಮತ್ತು ಖುಷಿಯಿಂದ ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಇನ್ ದ ಸೆನ್ಸ್ ಯೋಗ ಇರ್ಬೋದು ಅಥವಾ ವಾಕ್ ಇರ್ಬೋದು. ಅಥವಾ ಕೆಲವರು, ನಾನು ಬೆಳಗಿನ ಸಂಜೆವರೆಗೂ, ನಾವು ಸಿವಿಲ್ ಇಂಜಿನಿಯರು, ಬೆಳಗಿನ ಸಂಜೆವರೆಗೂ ಬಿಲ್ಡಿಂಗ್ ಹತ್ತಿ ಇಳಿತಿರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೂ ಅದು ಒಂದೇ ಎಕ್ಸಸೈಸ್ ಅಲ್ಲ. ನೀವು ಖುಷಿಯಿಂದ ಏನು ವಾಕ್ ಮಾಡ್ತೀರಾ ಅಥವಾ ಧ್ಯಾನ ಮಾಡ್ತೀರಾ ಅಥವಾ ಏನು ಖುಷಿಯಿಂದ ಆಹಾರ ಸೇವಿಸ್ತೀರಾ, ಇದನ್ನು ನೀವು ಏನೇ ಮಾಡಿದ್ರೆ ಖುಷಿಯಿಂದ ಮಾಡಿ. ನೀವು ನಾ ಡಾಕ್ಟರ್ ಹೇಳಿದ್ರಂತ ವಾಕ್ ಹೋಗಬೇಡಿ ಯಾವತ್ತು, ಅದು ಮಾಡಿದ್ರೆ ನಿಮ್ಗೆ ಸರಿಯಾಗಲ್ಲ. ಯಾಕೆ ಖುಷಿಯಿಂದ ಎಕ್ಸಸೈಸ್ ಮಾಡ್ಬೇಕಂತ ಹೇಳಿದ್ರಿ ಕಾರಣ? ಖುಷಿಯಿಂದ ಮಾಡಿದಾಗ ನಿಮ್ಮ ಮಾನಸಿಕ ಸ್ಥಿತಿ ಸ್ಥಿರತವಾಗಿರುತ್ತೆ. ಓಕೆ. ನನ್ನ ಡಾಕ್ಟರ್ ಹೇಳಿದಾರಂತ ನೀವು ಟೆನ್ಷನಲ್ಲಿ ಹೋಗೋದು, 45 minutes ಮಾಡಲೇಬೇಕು ಅಂತ ಟೆನ್ಷನಲ್ಲಿ ಮಾಡಿದ್ರೆ, ನೀವು ಟೆನ್ಷನಲ್ಲಿ ಮಾಡಿದಾಗ ಯಾವಾಗ ಏನಾಗುತ್ತೆ ಅಂದರೆ, ನೀವು ಹೆಸರಿಗೆ ಮಾತ್ರ ನಡೀತಾ ಇರ್ತೀರಾ, ಬಟ್ ನಿಮ್ಮ ತಲೆ ಎಲ್ಲೋ ಬೇರೆ ಕಡೆ ಇರುತ್ತೆ ಅಥವಾ ನಿಮ್ಮ ಧ್ಯಾನ ಎಲ್ಲೋ ಬೇರೆ ಕಡೆ ಇರುತ್ತೆ. ಸೊ ಆವಾಗ ನಿಮ್ದು ಮತ್ತು ಅರ್ಧ ನೀವು ಮಾಡೋದೆಲ್ಲ ಕೆಲಸ ಅರ್ಧ ಆಗುತ್ತೆ. ಓಕೆ. ಅದಕ್ಕಾಗಿ ಖುಷಿಯಿಂದ ಮಾಡಿ. ಖುಷಿಯಿಂದ ಮಾಡಿದಷ್ಟು ನಿಮಗೆ ಎಲ್ಲ ರೀತಿಯಲ್ಲಿ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳು ಆಕ್ಟಿವ್ ಆಗುತ್ತವೆ. ಆಕ್ಟಿವ್ ಆದಾಗ ತಂತಾನೆ ರಿಲೀಸ್ ಆಗುತ್ತೆ, ಇನ್ಸುಲಿನ್ ತಂತಾನೆ ರಿಲೀಸ್ ಆಗುತ್ತೆ. ರಿಲೀಸ್ ಆದರೆ ಶುಗರ್ ಅಥವಾ ಗ್ಲುಕೋಸ್ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ. ಡಾಕ್ಟರ್, ಕೊನೆಯದಾಗಿ ಎಷ್ಟು ಸಮಯ ಎಕ್ಸಸೈಸ್ ಮಾಡಬೇಕು ಅಂದರೆ ಡ್ಯೂರೇಷನ್ ಏನಾದ್ರು ಇದೆಯಾ ಅದಕ್ಕೆ? ಮಿನಿಮಮ್ 1 to 1.5 hours per day ನಿಮ್ದು ಎಕ್ಸಸೈಸ್ ಆಗಬೇಕು. ಕೆಲಸ ಬಿಟ್ಟು, ಹೌದು, ಕೆಲಸ ಬಿಟ್ಟು
ಖಾಲಿ ಹೋಟೆಲ್ ಮಾಡ್ಬೇಕಾ ಅಥವಾ ಹೊಟ್ಟೆ ತುಂಬದ ಮೇಲೆ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ. ಆದಷ್ಟು ಯಾವುದೇ ಎಕ್ಸಸೈಸ್ಗಳನ್ನ ಹೊಟ್ಟೆ ತುಂಬಿ ಮಾಡೋಂಗಿಲ್ಲ, ಹೊಟ್ಟೆ ತುಂಬಿ ಮಾಡೋದು ನಿದ್ರೆ ಮಾತ್ರ. ಫೈನ್, ಖಾಲಿ ಹೊಟ್ಟೆಲಿ ಮಾಡಬಾರ್ದು ಅಂತ ಅಟ್ಲೀಸ್ಟ್ ಮಿನಿಮಮ್ ಲಿಕ್ವಿಡ್ ಸಾರ್ ತಗೊಂಡು ನೀವು ಎಕ್ಸಸೈಸ್ ಮಾಡಿ. ಖಾಲಿ ಹೊಟ್ಟೆಲೂ ಮಾಡಬಾರ್ದು, ಖಾಲಿ ಹೊಟ್ಟೆಲೂ ಮಾಡಬಾರ್ದು, ಡ್ರಾಪ್ ಆಗಿಬಿಡುತ್ತೆ. ಓಕೆ, ಸೊ ಇಂತಿಷ್ಟು ಕಾರಣಗಳಿಂದ ಯಾವ ಟೈಮಲ್ಲಿ ಎಕ್ಸಸೈಸ್ ಮಾಡಬೇಕು, ಯಾವ ರೀತಿ ಫುಡ್ ತಿನ್ನಬೇಕು ಅಂತ ನೀವು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆದಷ್ಟು ಡಯಾಬಿಟಿಸ್ ಅನ್ನೋ ಒಂದು ಸಮಸ್ಯೆನ ಸುಲಭವಾಗಿ ಹೋಗಲಾಡಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್. ವೀಕ್ಷಕರೇ, ಅಸಡ್ಡೆ ಅನ್ನೋದು ಅಪಾಯದ ಅಂಚಿಗೆ ತಳ್ಳುತ್ತೆ ಅಂತ ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ನಮಸ್ಕಾರ.